ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/3/2021 ಬಾಪ್ತಾದ ಮಧುಬನ ವಿಶೇಷ ಶಿವಜಯಂತಿಯ ನಿಮಿತ್ತವಾಗಿ. ಮಧುರ ಮಕ್ಕಳೇ, ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನಿಮಗೆ ಸ್ವಯಂ ಭಗವಂತನೇ ಶುಭಾಶಯಗಳನ್ನು ನೀಡುವರು. ಪ್ರಶ್ನೆ: ತಂದೆಯು ಮಕ್ಕಳಿಗೆ ಸಂಗಮದಲ್ಲಿಯೇ ಸೃಷ್ಟಿಯ ಸಮಾಚಾರವನ್ನು ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಅಲ್ಲ, ಏಕೆ? ಉತ್ತರ: ಏಕೆಂದರೆ ಸತ್ಯಯುಗವು ಆದಿಯ ಸಮಯವಾಗಿದೆ. ಆ ಸಮಯದಲ್ಲಿ ಇಡೀ ಸೃಷ್ಟಿಯ ಸಮಾಚಾರ ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ತಿಳಿಸುವುದು, ಎಲ್ಲಿಯವರೆಗೆ ಚಕ್ರವು ಪುನರಾವರ್ತನೆಯೇ ಆಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಚಾರವನ್ನು ತಿಳಿಸಲು ಹೇಗೆ ಸಾಧ್ಯ? ಸಂಗಮದಲ್ಲಿಯೇ ನೀವು ಮಕ್ಕಳು ತಂದೆಯ ಮೂಲಕ ಪೂರ್ಣ ಸಮಾಚಾರವನ್ನು ಕೇಳುತ್ತೀರಿ. ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಗುವುದು. ಓಂ ಶಾಂತಿ. ಇಂದು ತ್ರಿಮೂರ್ತಿ ಶಿವಜಯಂತಿ, ಸೋ ಬ್ರಾಹ್ಮಣ ಜಯಂತಿ, ಸೋ ಸಂಗಮಯುಗದ ಜಯಂತಿಯ ಶುಭ ದಿವಸವಾಗಿದೆ. ಇಂತಹವರು ಅನೇಕರಿದ್ದಾರೆ, ಯಾರಿಗೆ ತಂದೆಯು ಈಶ್ವರಿಯ ಜನ್ಮಸಿದ್ಧ ಅಧಿಕಾರದ ಶುಭಾಶಯಗಳನ್ನು ಕೊಡುವುದಿಲ್ಲ. ಏಕೆಂದರೆ ಶಿವತಂದೆ ಯಾರು, ಅವರಿಂದ ಏನು ಸಿಗುತ್ತದೆ ಎಂಬುದೇ ಅನೇಕರಿಗೆ ತಿಳಿದಿಲ್ಲ. ಅಂದ ಮೇಲೆ ಅವರು ಶುಭಾಶಯಗಳನ್ನು ಏನು ತಿಳಿದುಕೊಳ್ಳುವರು? ಹೊಸ ಮಕ್ಕಳು ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಜ್ಞಾನದ ನರ್ತನವಾಗಿದೆ. ಶ್ರೀಕೃಷ್ಣನು ನರ್ತನ ಮಾಡುತ್ತಿದ್ದನೆಂದು ಹೇಳುತ್ತಾರೆ. ಇಲ್ಲಿ ಮಕ್ಕಳು ರಾಧೇಕೃಷ್ಣರಾಗಿ ನರ್ತನ ಮಾಡುತ್ತಾರೆ, ನೃತ್ಯದ ಮಾತೇ ಇಲ್ಲ. ಅದು ಕೇವಲ ಸತ್ಯಯುಗದಲ್ಲಿ ಬಾಲ್ಯದಲ್ಲಿ ರಾಜಕುಮಾರ ಕುಮಾರಿಯರ ಜೊತೆ ನರ್ತನ ಮಾಡುವರು. ಮಕ್ಕಳಿಗೆ ತಿಳಿದಿದೆ ಇವರು ಬಾಪ್ ದಾದಾ ಆಗಿದ್ದಾರೆ. ದಾದಾರವರಿಗೆ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು. ಈ ದಾದಾರವರಂತೂ ಸಾಕಾರ ತಂದೆಯಾದರು. ಇಲ್ಲಿ ಬಹಳ ವಿಚಿತ್ರ ಮಾತಾಗಿದೆ. ಅವರು ಆತ್ಮೀಕ ತಂದೆ ತಾತ ಮತ್ತು ಇವರು ಶಾರೀರಿಕ ದಾದಾ ಆಗಿದ್ದಾರೆ. ಇವರಿಗೆ ಬಾಪ್ ದಾದಾ ಎಂದು ಹೇಳುವರು. ತಂದೆಯಿಂದ ದಾದಾರವರ ಮೂಲಕ ಆಸ್ತಿಯೂ ಸಿಗುವುದು. ಇದು ತಾತನ ಆಸ್ತಿ. ಎಲ್ಲ ಆತ್ಮರು ಸಹೋದರರಾಗಿದ್ದೀರಿ, ಆದ್ದರಿಂದ ಆಸ್ತಿಯು ತಂದೆಯಿಂದ ಸಿಗುವುದು. ತಂದೆಯು ತಿಳಿಸುತ್ತಾರೆ, ನೀವಾತ್ಮರಿಗೆ ತಮ್ಮ ಶರೀರ ತಮ್ಮ ಕರ್ಮೇಂದ್ರಿಯಗಳಿವೆ, ನನಗೆ ನಿರಾಕಾರನೆಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಶರೀರವೂ ಬೇಕು. ಆಗಲೇ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುವೆನು, ಅಥವಾ ಮನುಷ್ಯರಿಂದ ದೇವತೆ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತಿಳಿಸುವೆನು, ಹಾಗೂ ಕೊಳಕಾದ ಬಟ್ಟೆಯನ್ನು ಒಗೆಯುವೆನು. ಅಂದಾಗ ತಂದೆಯು ಅವಶ್ಯವಾಗಿ ದೊಡ್ಡ ದೋಬಿಯಾಗಿದ್ದಾರೆ. ಇಡೀ ವಿಶ್ವದ ಆತ್ಮರನ್ನು ಮತ್ತು ಶರೀರವನ್ನು ತೊಳೆಯುವರು. ಜ್ಞಾನ ಮತ್ತು ಯೋಗದಿಂದ ನೀವಾತ್ಮರನ್ನು ಸ್ವಚ್ಛ ಮಾಡುವರು. ಇಂದು ನೀವು ಮಕ್ಕಳು ಬಂದಿದ್ದೀರಿ. ನಿಮಗೆ ತಿಳಿದಿದೆ ನಾವು ಶಿವತಂದೆಗೆ ಶುಭಾಶಯಗಳನ್ನು ನೀಡಲು ಬಂದಿದ್ದೇವೆ. ಮತ್ತೆ ತಂದೆಯು ತಿಳಿಸುತ್ತಾರೆ, ನೀವು ಯಾರಿಗೆ ಶುಭಾಶಯಗಳನ್ನು ಹೇಳುವಿರೋ ಆ ತಂದೆಯೂ ಸಹ ನೀವು ಮಕ್ಕಳಿಗೆ ಶುಭಾಶಯವನ್ನು ಹೇಳುವರು. ಏಕೆಂದರೆ ನೀವು ಬಹಳ ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನೀವೆಷ್ಟು ಉತ್ತಮರಾಗಿದ್ದೀರೋ ಅಷ್ಟು ದೇವತೆಗಳೂ ಸಹ ಉತ್ತಮರು ಆಗಿರುವುದಿಲ್ಲ. ಬ್ರಾಹ್ಮಣರು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ. ಮತ್ತೆ ಅವರು ಬ್ರಹ್ಮಾರವರ ತನುವಿನಲ್ಲಿ ಬರುವರು. ಅವರ ಮಕ್ಕಳು ನೀವು ಬಹಳ ಶ್ರೇಷ್ಠಾತಿಶ್ರೇಷ್ಠ ಬ್ರಾಹ್ಮಣರಾಗುತ್ತೀರಿ. ಬ್ರಾಹ್ಮಣರದ್ದು ಶಿಖೆಯಾಗಿದೆ, ಅದರ ಕೆಳಗೆ ದೇವತೆಗಳಿದ್ದಾರೆ. ಎಲ್ಲರಿಗಿಂತ ಮೇಲೆ ತಂದೆಯಿದ್ದಾರೆ. ತಂದೆಯು ನೀವು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ನಿಮ್ಮನ್ನು ಬ್ರಾಹ್ಮಣ ಬ್ರಾಹ್ಮಣಿಯರನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಲಕ್ಷ್ಮೀ ನಾರಾಯಣರಿಗೆ ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ, ತಲೆ ಬಾಗುತ್ತಾರೆ. ಭಾರತವಾಸಿಗಳಿಗೆ ಇದು ತಿಳಿದಿರಬೇಕು.
ಇವರು ಮನುಷ್ಯರಾಗಿದ್ದಾರೆ. ಲಕ್ಷ್ಮೀ ನಾರಾಯಣ ಇಬ್ಬರು ಬೇರೆ ಬೇರೆಯಾಗಿದ್ದಾರೆ. ಇಲ್ಲಂತೂ ಒಬ್ಬ ಮನುಷ್ಯನಿಗೆ ಎರಡು ಹೆಸರುಗಳನ್ನು ಇಟ್ಟಿರುವರು. ಒಬ್ಬರ ಹೆಸರೇ ಲಕ್ಷ್ಮೀ ನಾರಾಯಣ, ಅರ್ಥಾತ್ ತಮ್ಮನ್ನು ವಿಷ್ಣು ಚತುರ್ಭುಜನೆಂದು ಹೇಳುವರು. ಲಕ್ಷ್ಮೀ ನಾರಾಯಣ ಅಥವಾ ರಾಧಾಕೃಷ್ಣ ಎಂದು ಹೆಸರಿಟ್ಟುಕೊಂಡರೆ ಚತುರ್ಭುಜರಾದರು. ಈ ವಿಷ್ಣು ಚಿತ್ರವು ಸೂಕ್ಷ್ಮವತನದ ಗುರಿ ಧ್ಯೇಯವಾಗಿದೆ. ನೀವು ಈ ವಿಷ್ಣುಪುರಿಯ ಮಾಲೀಕರಾಗುವಿರಿ. ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಯ ಮಾಲೀಕರಾಗಿದ್ದಾರೆ. ವಿಷ್ಣುವಿಗೆ ನಾಲ್ಕು ಭುಜಗಳಿವೆ, ಎರಡು ಲಕ್ಷ್ಮಿಯದ್ದು, ಎರಡು ನಾರಾಯಣನದ್ದು. ನಾವು ವಿಷ್ಣುಪುರಿಯ ಮಾಲೀಕರಾಗುತ್ತಿದ್ದೇವೆಂದು ನೀವು ಹೇಳುವಿರಿ. ಒಳ್ಳೆಯದು, ತಂದೆಯ ಮಹಿಮೆಯ ಗೀತೆಯನ್ನು ತಿಳಿಸಿ. ಇಡೀ ಪ್ರಪಂಚದಲ್ಲಿ ಆದಿಯಿಂದ ಹಿಡಿದು ಇಲ್ಲಿನವರೆಗೆ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಇಷ್ಟೊಂದು ಮಹಿಮೆಯಿಲ್ಲ. ನಂಬರ್ ವಾರಂತೂ ಇದ್ದೇ ಇರುವರು. ಎಲ್ಲರಿಗಿಂತ ಹೆಚ್ಚು ಸರ್ವೋತ್ತಮ ಮಹಿಮೆಯು ಶ್ರೇಷ್ಠಾತಿಶ್ರೇಷ್ಠ ಪರಮಪಿತ ಪರಮಾತ್ಮನಿಗಿದೆ. ನೀವೆಲ್ಲರೂ ಅವರ ಮಕ್ಕಳಾಗಿದ್ದೀರಿ. ನಾವು ಈಶ್ವರನ ಸಂತಾನರೆಂದು ಹೇಳುತ್ತೀರಿ. ಈಶ್ವರನಂತೂ ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದ ಮೇಲೆ ನೀವೇಕೆ ನರಕದಲ್ಲಿದ್ದೀರಿ? ಇಲ್ಲಿ ಈಶ್ವರನ ಜನ್ಮವಾಗಿದೆ. ನಾವು ಕ್ರಿಶ್ಚಿಯನ್ನರಾಗಿದ್ದೇವೆಂದು ಕ್ರಿಶ್ಚಿಯನ್ನರು ಹೇಳುವರು. ಭಾರತವಾಸಿಗಳಿಗೆ ನಾವು ಪರಮಪಿತ ಪರಮಾತ್ಮ ಶಿವನ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಎಂಬುದೇ ಮರೆತು ಹೋಗಿದೆ. ತಂದೆಯು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ರಾಜ್ಯ ಭಾಗ್ಯವನ್ನು ಕೊಡಲು ಇಲ್ಲಿಗೆ ಬರುವರು. ಇಂದು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಏಕೆಂದರೆ ಬಹಳ ಮಂದಿ ಹೊಸಬರಿದ್ದಾರೆ. ಇವರಿಗೆ ತಿಳಿದುಕೊಳ್ಳುವುದು ಕಷ್ಟವಾಗುವುದು, ಆದರೂ ಸಹ ಸ್ವರ್ಗವಾಸಿಗಳಂತೂ ಆಗುವರು. ಸ್ವರ್ಗದಲ್ಲಿ ಸೂರ್ಯವಂಶೀಯರು ಇರುತ್ತಾರೆ, ದಾಸದಾಸಿಯರೂ ಇರುವರು, ಪ್ರಜೆಗಳೂ ಇರುವರು. ಅದರಲ್ಲಿ ಕೆಲವರು ಬಡವರು, ಕೆಲವರು ಸಾಹುಕಾರರು. ಅವರಿಗೂ ದಾಸದಾಸಿಯರಿರುತ್ತಾರೆ. ಇಡೀ ರಾಜಧಾನಿಯು ಇಲ್ಲಿ ಸ್ಥಾಪನೆಯಾಗುವುದು. ಇದು ಮತ್ಯಾರಿಗೂ ತಿಳಿದಿಲ್ಲ. ಎಲ್ಲರ ಆತ್ಮವು ತಮೋ ಪ್ರಧಾನವಾಗಿದೆ. ಯಾರಿಗೂ ಜ್ಞಾನದ ಮೂರನೇ ನೇತ್ರವಿಲ್ಲ. ಈಗ ತಂದೆಯ ಮಹಿಮೆಯನ್ನು ಕೇಳಿದಿರಿ. ಅವರು ಎಲ್ಲರ ತಂದೆ. ಭಗವಂತನಿಗೆ ಬೇಹದ್ದಿನ ಸುಖ ಕೊಡುವಂತಹ ಪಿತನೆಂದು ಹೇಳುವರು. ಇದೇ ಭಾರತದಲ್ಲಿಯೇ ಬೇಹದ್ದಿನ ಸುಖವಿತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಈ ಲಕ್ಷ್ಮೀ ನಾರಾಯಣರು ಬಾಲ್ಯದಲ್ಲಿ ರಾಧೇ ಕೃಷ್ಣರಾಗಿರುತ್ತಾರೆ, ಮತ್ತೆ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರೆಂಬ ಹೆಸರು ಬರುವುದು. ಈ ಭಾರತದಲ್ಲಿ 5000 ವರ್ಷಗಳ ಮೊದಲು ದೇವತೆಗಳ ರಾಜ್ಯವಿತ್ತು. ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಬಿಟ್ಟು ಮತ್ಯಾವುದೇ ರಾಜ್ಯವೂ ಇರಲಿಲ್ಲ, ಯಾವುದೇ ಖಂಡವಿರಲಿಲ್ಲ. ಅಂದ ಮೇಲೆ ಈಗ ಭಾರತವಾಸಿಗಳಿಗೂ ಸಹ ಅವಶ್ಯವಾಗಿ ಇದು ಅರ್ಥವಾಗಬೇಕು. ಲಕ್ಷ್ಮೀ ನಾರಾಯಣರು ಮೊದಲ ಜನ್ಮದಲ್ಲಿ ಯಾವ ಕರ್ಮ ಮಾಡಿದರು, ಹೇಗೆ ಬಿರ್ಲಾದವರು ಯಾವ ಕರ್ಮ ಮಾಡಿದ ಕಾರಣ ಇಷ್ಟು ಧನವಂತರಾದರು ಎಂದು ಹೇಳುವರು. ಅವಶ್ಯವಾಗಿ ಮೊದಲ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿರಬೇಕು. ಕೆಲವರ ಬಳಿ ಬಹಳಷ್ಟು ಹಣವಿದೆ, ಇನ್ನೂ ಕೆಲವರಿಗೆ ತಿನ್ನಲು ಸಿಗುವುದಿಲ್ಲ, ಏಕೆಂದರೆ ಅಂತಹ ಕರ್ಮ ಮಾಡುತ್ತಾರೆ. ಕರ್ಮಗಳನ್ನಂತೂ ನೀವು ಒಪ್ಪುತ್ತೀರಿ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಗೀತೆಯ ಭಗವಂತನು ತಿಳಿಸಿದ್ದರು. ಯಾರ ಮಹಿಮೆಯನ್ನು ನೀವೀಗ ಕೇಳಿದಿರಿ? ಶಿವ ಭಗವಂತನು ಒಬ್ಬರೇ ಆಗಿದ್ದಾರೆ, ಮನುಷ್ಯರಿಗೆ ಭಗವಂತನೆಂದು ಹೇಳುವುದಿಲ್ಲ. ಈಗ ತಂದೆಯು ಇಲ್ಲಿ ಬಂದಿದ್ದಾರೆ, ತಿಳಿಸುತ್ತಾರೆ ಸನ್ಮುಖದಲ್ಲಿ ಮಹಾಭಾರತ ಯುದ್ಧವು ನಿಂತಿದೆ. ಆದ್ದರಿಂದ ಮಧುರಾತಿ ಮಧುರ ತಂದೆಯು ಹೇಳುತ್ತಾರೆ, ಇವರನ್ನು ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಇಲ್ಲ. ಶಿವತಂದೆಯನ್ನು ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಸ್ವರ್ಗದಲ್ಲಂತೂ ದುಃಖ ಇರುವುದಿಲ್ಲ. ಅಲ್ಲಿ ತಂದೆಯಿಂದ
ಪಡೆದ ಆಸ್ತಿ ಇತ್ತು. 5000 ವರ್ಷಗಳ ಮೊದಲು ಶಿವತಂದೆಯು ಬಂದಾಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಈಗ ನರಕವಾಗಿದೆ. ಪುನಃ ಸ್ವರ್ಗವನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಪ್ರಪಂಚದವರಿಗಂತೂ ಏನೂ ತಿಳಿದಿಲ್ಲ. ನಾವೆಲ್ಲರೂ ಅಂಧರಾಗಿದ್ದೇವೆ. ಅಂಧರಿಗೆ ಊರುಗೋಲಾಗಿರುವ ಪ್ರಭುವೇ ಬನ್ನಿ ಎಂದು ನಮಗೆ ಕಣ್ಣುಗಳನ್ನು ಪ್ರದಾನಿಸಿ ಎಂದು ಹೇಳುತ್ತಾರೆ. ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ಎಲ್ಲಿ ನಾವಾತ್ಮರು ಇರುತ್ತೇವೆಯೋ ಅದು ಶಾಂತಿಧಾಮವಾಗಿದೆ. ತಂದೆಯೂ ಅಲ್ಲಿರುತ್ತಾರೆ. ನೀವಾತ್ಮರು ಮತ್ತು ನಾನೂ ಸಹ ಅಲ್ಲಿಯೇ ಇರುತ್ತೇನೆ. ಇವರ ಆತ್ಮನಿಗೆ ತಂದೆಯು ತಿಳಿಸುತ್ತಾರೆ, ನೀವೆಲ್ಲ ಆತ್ಮರ ತಂದೆಯಾದ ನಾನು ಪರಮಧಾಮದಲ್ಲಿರುತ್ತೇನೆ. ನೀವು ಪುನರ್ಜನ್ಮದ ಪಾತ್ರವನ್ನು ಅಭಿನಯಿಸುವಿರಿ. ನಾನು ಅಭಿನಯಿಸುವುದಿಲ್ಲ. ನೀವು ವಿಶ್ವದ ಮಾಲೀಕರಾಗುತ್ತೀರಿ. ನಾನು ಆಗುವುದಿಲ್ಲ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುವುದು. ನಿಮಗೆ ತಿಳಿಸಿದ್ದೇನೆ. ಹೇ ಮಕ್ಕಳೇ, ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಮನುಷ್ಯರು 84 ಲಕ್ಷ ಜನ್ಮಗಳೆಂದು ಹೇಳುವರು. ಇವು ಅಸತ್ಯ ಮಾತುಗಳು. ನಾನು ಜ್ಞಾನಸಾಗರ ಪತಿತ ಪಾವನನಾಗಿದ್ದೇನೆ. ಯಾವಾಗ ಎಲ್ಲರೂ ಪತಿತರಾಗುವರೋ ಆಗ ನಾನು ಬರುವೆನು. ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತೇನೆ. ಮೊಟ್ಟ ಮೊದಲು ಮನುಷ್ಯರನ್ನು ಹೇಗೆ ರಚಿಸಿದರು, ಭಗವಂತನು ಸೃಷ್ಟಿಯನ್ನು ಹೇಗೆ ರಚಿಸಿದರು ಎಂದು ಅನೇಕರು ಕೇಳುತ್ತಾರೆ. ಶಾಸ್ತ್ರದಲ್ಲಿಯೂ ತೋರಿಸುತ್ತಾರೆ, ಪ್ರಳಯವಾಯಿತು, ನಂತರ ಕೃಷ್ಣನು ಸಾಗರದ ಆಲದ ಎಲೆಯ ಮೇಲೆ ತೇಲಿ ಬಂದನು. ಆದರೆ ತಂದೆಯು ತಿಳಿಸುತ್ತಾರೆ, ಇಂತಹ ಯಾವುದೇ ಮಾತುಗಳು ಇಲ್ಲ. ಇದು ಬೇಹದ್ದಿನ ನಾಟಕ. ಸತ್ಯ ತ್ರೇತಾಯುಗವು ಹಗಲಾಗಿದೆ, ದ್ವಾಪರ ಕಲಿಯುಗವು ರಾತ್ರಿಯಾಗಿದೆ. ಮಕ್ಕಳು ತಂದೆಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ತತ್ತತ್ವಂ. ನೀವು ಸಹ 100% ದೌರ್ಭಾಗ್ಯಶಾಲಿಗಳಿಂದ 100% ಸೌಭಾಗ್ಯಶಾಲಿಗಳಾಗುತ್ತೀರಿ. ನೀವು ಭಾರತವಾಸಿಗಳೇ ಆ ರೀತಿ ಆಗಿದ್ದೀರಿ, ಆದರೆ ನಿಮಗೆ ತಿಳಿದಿಲ್ಲ. ತಂದೆಯು ಬಂದು ತಿಳಿಸುತ್ತಾರೆ, ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ನಾನು ಬಂದು ತಿಳಿಸುತ್ತೇನೆ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ತಂದೆಯು ನಿಮಗೆ ಸಂಗಮದಲ್ಲಿ ಇಡೀ ಸೃಷ್ಟಿಯ ಸಮಾಚಾರವನ್ನು ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ತಿಳಿಸುವುದಿಲ್ಲ. ಯಾವ ಸಮಯದಲ್ಲಿ ಇನ್ನೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯವೇ ಮುಗಿಯಲಿಲ್ಲವೋ ಅದರ ಸಮಾಚಾರವನ್ನು ಹೇಗೆ ತಿಳಿಸುವುದು? ನಾನು ಕಲ್ಪದ ಸಂಗಮದಲ್ಲಿ ಬರುತ್ತೇನೆ. ಶಾಸ್ತ್ರಗಳಲ್ಲಿ ಯುಗೆ ಯುಗೆ ಎಂದು ಬರೆದು ಬಿಟ್ಟಿದ್ದಾರೆ. ಕೃಷ್ಣ ಭಗವಾನು ವಾಚವೆಂದು ಗೀತೆಯಲ್ಲಿ ಬರೆದಿದ್ದಾರೆ. ಎಲ್ಲ ಧರ್ಮದವರು ಕೃಷ್ಣನಿಗೆ ಭಗವಂತನೆಂದು ಒಪ್ಪುವುದಿಲ್ಲ. ಭಗವಂತನು ನಿರಾಕಾರನು. ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿಯೂ ಸಿಗುವುದು. ನೀವೆಲ್ಲ ಆತ್ಮರು ಸಹೋದರ ಸಹೋದರರಾಗಿದ್ದೀರಿ. ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಹೇಳುವುದಾದರೆ ವಿಶ್ವ ಪಿತೃತ್ವವಾಗಿ ಬಿಡುವುದು. ತಂದೆಗೆ ಎಂದಾದರೂ ಆಸ್ತಿಯೂ ಸಿಗುವುದೇ? ಆಸ್ತಿಯು ಮಕ್ಕಳಿಗೆ ಸಿಗುತ್ತದೆ. ನೀವಾತ್ಮರೆಲ್ಲರೂ ಮಕ್ಕಳಾಗಿದ್ದೀರಿ. ಅಂದ ಮೇಲೆ ತಂದೆಯ ಆಸ್ತಿಯು ಖಂಡಿತ ಬೇಕು. ಲೌಕಿಕ ಆಸ್ತಿಯಿಂದ ನೀವು ಖುಷಿಯಾಗುವುದಿಲ್ಲ, ಆದ್ದರಿಂದ ಕರೆಯುತ್ತೀರಿ ಬಾಬಾ, ನಿಮ್ಮ ಕೃಪೆಯಿಂದ ಅಪಾರ ಸುಖವು ಸಿಕ್ಕಿತು ಎಂದು. ಈಗ ಪುನಃ ರಾವಣನ ಮೂಲಕ ದುಃಖ ಸಿಗುವುದರಿಂದ ನೀವು ಕಂಗಾಲಾಗಿದ್ದೀರಿ. ನೀವು ಕೂಗಲು ಆರಂಭಿಸುತ್ತೀರಿ. ಎಲ್ಲ ಆತ್ಮಗಳು ಕರೆಯುತ್ತಾರೆ, ಏಕೆಂದರೆ ದುಃಖವಿದೆ. ಆದ್ದರಿಂದ ಬಾಬಾ ಬಂದು ಸುಖವನ್ನು ಕೊಡಿ ಎಂದು ನೆನಪು ಮಾಡುತ್ತಾರೆ. ನೀವೀಗ ಈ ಜ್ಞಾನದಿಂದ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಿ.
ನಿಮ್ಮ ಸದ್ಗತಿಯಾಗುವುದು. ಆದ್ದರಿಂದ ಸರ್ವರ ಸದ್ಗತಿ ದಾತನು ಒಬ್ಬ ತಂದೆಯಾಗಿದ್ದಾರೆ ಎಂದು ಗಾಯನವಿದೆ. ಈಗ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ, ಮತ್ತೆ ಸರ್ವರ ಸದ್ಗತಿ ಆಗುವುದು. ಲಕ್ಷ್ಮೀನಾರಾಯಣರಿದ್ದಾಗ ನೀವು ಸ್ವರ್ಗದಲ್ಲಿದ್ದೀರಿ, ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿದ್ದರು. ನಾವೀಗ ತಂದೆಯ ಮೂಲಕ ರಾಜಯೋಗವನ್ನು ಕಲಿಯುತ್ತೇವೆ. ತಂದೆಯು ತಿಳಿಸುತ್ತಾರೆ, ಕಲ್ಪದ ಸಂಗಮ ಯುಗದಲ್ಲಿ ನಾನು ನಿಮಗೆ ಓದಿಸುತ್ತೇನೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವೆನು. ಈಗ ನೀವು ಮಕ್ಕಳಿಗೆ ಇಡೀ ರಹಸ್ಯವನ್ನು ತಿಳಿಸುತ್ತೇನೆ. ಶಿವರಾತ್ರಿಯು ಯಾವಾಗ ಆಯಿತು ಇದು ತಿಳಿದಿರಬೇಕು ಅಲ್ಲವಾ? ಏನಾಯಿತು, ಶಿವತಂದೆಯು ಯಾವಾಗ ಬಂದರು, ಏನನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ಕಲ್ಲು ಬುದ್ಧಿಯವರಾದರು. ನೀವೀಗ ಪಾರಸ ಬುದ್ಧಿಯವರಾಗಿದ್ದೀರಿ. ನಮ್ಮ ಪಾರಸ ಪುರಿಯು ಸತ್ಯ ಯುಗವಾಗಿತ್ತು. ಲಕ್ಷ್ಮೀ ನಾರಾಯಣರಿಗೂ ಸಹ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಅವರಿಗೆ ಆಸ್ತಿಯನ್ನು ಭಗವಂತನು ಕೊಟ್ಟಿದ್ದರು, ಈಗ ಪುನಃ ಕೊಡುತ್ತಿದ್ದಾರೆ. ನಿಮ್ಮನ್ನು ಪುನಃ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ. ಈಗ ನಿಮ್ಮದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮ. ತಂದೆಯು ತಿಳಿಸುತ್ತಾರೆ, ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಇದಕ್ಕೆ ರುದ್ರಜ್ಞಾನ ಯಜ್ಞವೆಂದು ಹೇಳಲಾಗುವುದು. ಅವೆಲ್ಲವೂ ಸ್ಥೂಲ ಯಜ್ಞಗಳು, ಇದು ಜ್ಞಾನದ ಮಾತು. ಇದರಲ್ಲಿ ತಂದೆಯು ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ನೀವು ಶಿವತಂದೆಯ ಅವತರಣೆಗಾಗಿ ಶುಭಾಶಯಗಳನ್ನು ನೀಡುತ್ತೀರಿ, ಮತ್ತು ತಂದೆಯು ಹೇಳುತ್ತಾರೆ, ಮಕ್ಕಳೇ ನಾನೊಬ್ಬನೇ ಬರುತ್ತೇನೆಯೇ, ನನಗೂ ಶರೀರ ಬೇಕು ಅಂದ ಮೇಲೆ ಬ್ರಹ್ಮಾರವರ ತನುವಿನಲ್ಲಿ ಬರಬೇಕಾಗುವುದು. ಮೊಟ್ಟ ಮೊದಲು ಸೂಕ್ಷ್ಮ ವರ್ತನವನ್ನು ರಚಿಸಬೇಕಾಗುತ್ತದೆ, ಆದ್ದರಿಂದ ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಇವರಂತೂ ಪತಿತರಾಗಿದ್ದರು, 84 ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದಾರೆ. ಎಲ್ಲರೂ ಕರೆಯುತ್ತಿದ್ದೀರಿ. ನಾನೀಗ ಪುನಃ ನೀವು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ತಂದೆಯೇ ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಡುವರು. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಉಡುಗೊರೆಯನ್ನೇ ಕೊಡುವರು. ನೀವೀಗ ಸ್ವರ್ಗದ ಮಾಲೀಕರಾಗುತ್ತಿದ್ದೀರಿ. ಭವಿಷ್ಯದಲ್ಲಿ ಮನುಷ್ಯರಿಂದ 21 ಜನ್ಮಗಳಿಗಾಗಿ ದೇವತೆಗಳಾಗುವ ಪಾಠಶಾಲೆಯು ಇದಾಗಿದೆ. 21 ಪೀಳಿಗೆಗಳವರೆಗೆ ನೀವು ಸುಖ ಪಡೆಯುತ್ತೀರಿ. ಅಲ್ಲಿ ಅಕಾಲ ಮೃತ್ಯುವೆಂದೂ ಆಗುವುದಿಲ್ಲ. ಯಾವಾಗ ಶರೀರದ ಆಯಸ್ಸು ಮುಗಿಯುವುದೋ ಆಗ ಸಾಕ್ಷಾತ್ಕಾರವಾಗುತ್ತದೆ. ಸರ್ಪದಂತೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ. ಈಗ ನೀವು ಮಕ್ಕಳು ತಂದೆಗೆ ಶುಭಾಶಯಗಳನ್ನು ತಿಳಿಸುತ್ತೀರಿ, ಮತ್ತೆ ತಂದೆಯು ನಿಮಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ. ನೀವೀಗ ದೌರ್ಭಾಗ್ಯಶಾಲಿಗಳಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಿ, ಪತಿತ ಮನುಷ್ಯರಿಂದ ಪಾವನ ದೇವತೆಗಳಾಗುತ್ತೀರಿ. ಚಕ್ರವು ಸುತ್ತುತ್ತದೆ, ಇದನ್ನೇ ನೀವು ಮಕ್ಕಳು ತಿಳಿಸಬೇಕಾಗಿದೆ, ಮತ್ತೆ ಈ ಜ್ಞಾನವು ಪ್ರಾಯ ಲೋಪವಾಗುವುದು. ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ನೀವೀಗ ದುರ್ಗತಿಯಲ್ಲಿದ್ದೀರಿ, ಆದ್ದರಿಂದ ಈ ಜ್ಞಾನದಿಂದ ಸದ್ಗತಿಯು ಸಿಗುವುದು. ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಸರ್ವರ ಸದ್ಗುರು ಒಬ್ಬರೇ ತಂದೆ. ಬಾಕಿ ಭಕ್ತಿ ಮಾರ್ಗದ ಕರ್ಮಕಾಂಡದಿಂದ ಯಾರ ಸದ್ಗತಿಯೂ ಆಗುವುದಿಲ್ಲ. ಎಲ್ಲರೂ ಏಣಿಯನ್ನು ಕೆಳಗೆ ಇಳಿಯಲೇಬೇಕು. ಭಾರತವು ಸತೋ ಪ್ರಧಾನವಾಗಿತ್ತು, ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು. ಈಗ ಪುನಃ ನೀವು ಮೇಲೆ ಏರಬೇಕಾಗಿದೆ, ತಮ್ಮ ಮನೆಯಾದ ಮುಕ್ತಿಧಾಮಕ್ಕೆ ಹೋಗಬೇಕು. ಈಗ ನಾಟಕವು ಪೂರ್ಣವಾಗುತ್ತದೆ, ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು. ಭಾರತಕ್ಕೆ ಅವಿನಾಶಿ ಖಂಡವೆಂದು ಹೇಳಲಾಗುತ್ತದೆ, ತಂದೆಯ ಜನ್ಮಸ್ಥಾನವೆಂದೂ ಸಮಾಪ್ತಿಯಾಗುವುದಿಲ್ಲ. ನೀವು ಶಾಂತಿಧಾಮದಲ್ಲಿ ಹೋಗಿ ಮತ್ತೆ ಬರುವಿರಿ, ಬಂದು ರಾಜ್ಯ ಮಾಡುವಿರಿ.
ಪಾವನ ಮತ್ತು ಪತಿತರು ಭಾರತದಲ್ಲಿಯೇ ಆಗುವರು. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೀರಿ, ಯೋಗಿಗಳಿಂದ ಭೋಗಿಗಳಾಗಿದ್ದೀರಿ. ಇದು ರೌರವ ನರಕ, ಮಹಾನ್ ದುಃಖದ ಸಮಯ. ಈಗಂತೂ ಬಹಳ ದುಃಖವು ಬರುವುದಿದೆ, ರಕ್ತದ ಕ್ರಾಂತಿಯಾಗುವುದು. ಕುಳಿತು ಕುಳಿತಿದ್ದಂತೆಯೇ ಬಾಂಬುಗಳು ಬೀಳುತ್ತವೆ. ನೀವೇನು ಅಪರಾಧ ಮಾಡಿದಿರಿ ಪಾಪ? ಯಾವುದೇ ಅಪರಾಧವಿಲ್ಲದೆ ಎಲ್ಲರ ವಿನಾಶವಾಗಿ ಬಿಡುವುದು. ವಿನಾಶದ ಸಾಕ್ಷಾತ್ಕಾರವನ್ನಂತೂ ಮಕ್ಕಳು ಮಾಡಿದ್ದೀರಿ. ನೀವೀಗ ಸೃಷ್ಟಿಚಕ್ರದ ಜ್ಞಾನವನ್ನು ಅರಿತಿರುವಿರಿ. ನಿಮ್ಮ ಬಳಿ ಜ್ಞಾನದ ಖಡ್ಗವಿದೆ. ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿರುವಿರಿ. ಪ್ರಜಾಪಿತನು ತಂದೆ. ಕಲ್ಪದ ಮೊದಲು ಸಹ ಇವರು ಮುಖವಂಶಾವಳಿಗಳನ್ನು ರಚನೆ ಮಾಡಿದ್ದರು. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪ ಕಲ್ಪವೂ ಬರುವೆನು. ಇವರಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಮುಖವಂಶಾವಳಿಗಳನ್ನಾಗಿ ಮಾಡುತ್ತೇನೆ. ಬ್ರಹ್ಮರವರ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡಿಸುತ್ತೇನೆ. ಸ್ವರ್ಗಕ್ಕಂತೂ ಭವಿಷ್ಯದಲ್ಲಿ ಹೋಗುವಿರಿ. ಚೀಚಿ ಪ್ರಪಂಚವು ಸಮಾಪ್ತಿಯಾಗಬೇಕು. ಬೇಹದ್ದಿನ ತಂದೆಯು ಹೊಸ ಪ್ರಪಂಚವನ್ನು ರಚಿಸುವುದಕ್ಕಾಗಿಯೇ ಬರುವರು. ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಂಡು ಬಂದಿರುವೆನು. ನಿಮಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ದೇವತೆಗಳಿಗಿಂತಲೂ ಶ್ರೇಷ್ಠರು ನಾವು ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೇವೆ. ಈ ಆತ್ಮಿಕ ನಶೆಯಲ್ಲಿರಿ. ಜ್ಞಾನ ಮತ್ತು ಯೋಗದಿಂದ ಆತ್ಮನನ್ನು ಸ್ವಚ್ಛ ಮಾಡಿಕೊಳ್ಳಿರಿ. ಎಲ್ಲರಿಗೆ ಶಿವತಂದೆಯ ಅವತರಣೆಯ ಶುಭಾಶಯಗಳನ್ನು ತಿಳಿಸಬೇಕು. ತಂದೆಯ ಪರಿಚಯವನ್ನು ಕೊಟ್ಟು ಪತಿತರಿಂದ ಪಾವನರನ್ನಾಗಿ ಮಾಡಬೇಕು. ರಾವಣ ಶತ್ರುವಿನಿಂದ ಮುಕ್ತ ಮಾಡಬೇಕು. ವರದಾನ, ಪ್ರತಿ ಸಂಕಲ್ಪ ತಂದೆಯ ಮುಂದೆ ಅರ್ಪಣೆ ಮಾಡಿ ಬಲಹೀನತೆಗಳನ್ನು ದೂರ ಮಾಡುವಂತಹ ಸದಾ ಸ್ವತಂತ್ರ ಭವ. ಬಲಹೀನತೆಗಳನ್ನು ದೂರ ಮಾಡಲು ಸಹಜ ಸಾಧನವಾಗಿದೆ. ಏನೆಲ್ಲ ಕೆಲವು ಸಂಕಲ್ಪದಲ್ಲಿ ಬರುತ್ತವೆ ಅದನ್ನು ತಂದೆಗೆ ಅರ್ಪಣೆ ಮಾಡಿರಿ. ಎಲ್ಲ ಜವಾಬ್ದಾರಿಗಳನ್ನು ತಂದೆಗೆ ಕೊಟ್ಟು ಬಿಡಿ. ಆಗ ಸ್ವಯಂ ಸ್ವತಂತ್ರರಾಗುವಿರಿ. ಕೇವಲ ಒಂದು ದೃಢ ಸಂಕಲ್ಪವನ್ನು ಇಡಿ. ನಾನು ತಂದೆಯವನು, ತಂದೆ ನನ್ನವರು. ಯಾವಾಗ ಈ ಅಧಿಕಾರಿ ಸ್ವರೂಪದಲ್ಲಿ ಸ್ಥಿತರಾಗುವಿರಿ ಆಗ ಅಧೀನತೆ ತಾನೇ ತಾನಾಗಿ ಬಿಟ್ಟು ಹೋಗುವುದು. ಪ್ರತಿ ಸೆಕೆಂಡ್ ಇದನ್ನೇ ಚೆಕ್ ಮಾಡಿಕೊಳ್ಳಿರಿ. ನಾನು ತಂದೆಯ ಸಮಾನ ಸರ್ವಶಕ್ತಿಗಳ ಅಧಿಕಾರಿ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರುವೆ. ಸ್ಲೋಗನ್: ಶ್ರೀಮತದ ಸೂಚನೆಯ ಪ್ರಮಾಣ, ಒಂದು ಕ್ಷಣದಲ್ಲಿ ಭಿನ್ನ ಹಾಗೂ ಪ್ರಿಯ ಆಗುವುದು ತಪಸ್ವಿ ಆತ್ಮಗಳ ಗುರುತಾಗಿದೆ. ಓಂ ಶಾಂತಿ.